ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಒಂದು ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕೌನ್ ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದ್ರಿಂದ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಶನ್ ಮೊದ್ಲು ನಿಮ್ಗೆ ಬಂದ್ಸಿರುತ್ತೆ ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ಯೂಸ್ ಮಾಡ್ತಾ ಇರೋದು ನನ್ನ ರೆಗ್ಯುಲರ್ ನೀಡಲ್ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಂ ಹಾಗೆ ಏಳು ಎಳೆ ದಾರ ತಗೊಂಡಿದ್ದೀನಿ ಮೊದ್ಲಕ್ಕೆ ನಾನು ದಾರ ಎಳೆದು ಲಾಕ್ ಮಾಡ್ಕೊಂಡಿದ್ದೆ ಸೇಮ್ ಪಾಯಿಂಟ್ಗೆ ನೀಡಲ್ ನ ಹಾಕಿ ದಾರ ತೆಗೆದು ನಾನು ಲಾಕ್ ಮಾಡಿಕೊಂಡು ಇವಾಗ ಟೂ ಚೈನ್ ಹಾಕೋತಾ ಇದೀನಿ ಸೊ ಏಳು ಎಳೆ ದಾರ ತಗೊಂಡಿರೋದ್ರಿಂದ ಸ್ವಲ್ಪ ಆ ದಾರ ಕೈಗೆ ಸಿಕ್ಕಾಕೊಂತ ಇದೆ ಸೊ ಹಾಗಾಗಿ ದಾರಾನು ಅಷ್ಟೇ ಸ್ವಲ್ಪ ತೆಳುವಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಯ್ತು ನನಗೆ ವರ್ಕ್ ಮಾಡೋದಿಕ್ಕೆ ಆದ್ರೂ ವರ್ಕ್ ಅನ್ನ ಮಾಡಿ ತೋರಿಸಿದೀನಿ ನಾನು ಸೊ ಟೂ ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಟೂ ಚೈನ್ ನ ಪಕ್ಕದಲ್ಲೇನೆ ನೋಡಿ ಟೂ ಚೈನ್ ಹಾಕಿದ್ವಿ ಅಲ್ವಾ ನಾವು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೊಳ್ಳೋಣ ಇದು ದಾರ ಬಂದು ಕಸ್ಟಮರ್ ಅವರೇ ಕಳಿಸಿದಂತ ದಾರ ಇದು ಚೆನ್ನೈ ಇದು ಬ್ರಾಂಡ್ ಇದು ನಮ್ಮ ನಾವ್ ಯೂಸ್ ಮಾಡೋ ಬ್ರಾಂಡ್ಗೂ ಅದಕ್ಕೂ ಸ್ವಲ್ಪ ಎಳೆಗಳು ಜಾಸ್ತಿ ತಗೋಬೇಕು ಅಂತ ಅನ್ಸುತ್ತೆ ಮತ್ತೆ ಸ್ವಲ್ಪ ತೆಳುವ ಕೂಡ ಇರುತ್ತೆ ದಾರ ಅಲ್ಲಿ ಸೊ ಹಾಗಾಗಿ ನಾನ್ ಏಳು ಎಳೆ ದಾರ ತಗೊಂಡಿದ್ದು ನೋಡಿ ಇಲ್ಲಿ ಪಕ್ಕ ಪಕ್ಕ ನಾನು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದೀನಿ ಡಬಲ್ ಕ್ರೋಶೆ ನೋಡಿ ಇಲ್ಲಿ ಟೂ ಚೈನ್ ಸೇರಿಸಿ ನಾವು ಕೌಂಟ್ ಮಾಡ್ಕೊಂಡು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕಾಗುತ್ತೆ ಟೂ ಚೈನ್ ಆದ್ಮೇಲೆ ಮೂರ್ ಡಬಲ್ ಕ್ರೋಶೆ ಹಾಕಿದೀನಿ ಇವಾಗ ನಾನು ನಾಲ್ಕನೇ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಫಸ್ಟ್ ಟೂ ಚೈನ್ ಹಾಕಿದ್ವಿ ಅಲ್ವಾ ಅದನ್ನು ಕೂಡ ಕೌಂಟ್ ಮಾಡ್ಕೊಂಡ್ರೆ ಐದು ಡಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್ ಹಾಗೇನೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ ತಗೊಂಡಿರೋದು ಅವರ ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇವಾಗ ತ್ರೀ ಚೈನ್ ಹಾಕೊಂಡು ತ್ರೀ ಚೈನ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ನಾನು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ ತ್ರೀ ಚೈನ್ ನ ಲಾಕ್ ಮಾಡಬೇಡಿ ಡೈರೆಕ್ಟ್ ಡಬಲ್ ಕ್ರೋಶೆ ಸೊ ನೋಡ್ಕೊಳ್ಳಿ ಕರೆಕ್ಟ್ ಪಾಯಿಂಟ್ ಗೆ ನಾವು ಡಬಲ್ ಕ್ರೋಶೆ ಮಾಡಿದೀವ ಅಂತ ಇಲ್ಲ ಅಂತ ಅಂದ್ರೆ ಬಿಚ್ಚಿ ಕರೆಕ್ಟ್ ಪಾಯಿಂಟ್ ಗೆ ಮಾಡ್ಕೊಳ್ಳಿ ಇನ್ ಕೇಸ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಈ ಡಿಸೈನ್ ಸುಕ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಇದಕ್ಕೆ ಇವಾಗ ಏನ್ ವರ್ಕ್ ಮಾಡ್ತಾ ಇದೀವಿ ಅಲ್ವಾ ಅದೇ ಬೇಸ್ ಲೈನ್ ಆಗಿ ವರ್ಕ್ ಮಾಡುವಂತದ್ದು ಯಾವ್ದೇ ರೀತಿ ಚೈನ್ ಗಳನ್ನ ಹಾಕಿ ಬೇಸ್ ಮಾಡ್ಕೋತಾ ಇಲ್ಲ ಈ ಒಂದು ಡಿಸೈನ್ ಗೆ ಹಾಗಾಗಿ ಸುಕ್ಕು ಬರ್ದೇ ಇರೋ ತರ ನೀಟ್ ಆಗಿ ನೋಡಿ ವರ್ಕ್ ಮಾಡ್ಕೋಬೇಕು ನೋಡಿ ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲೇನೆ ನಾವೇನು ಡಬಲ್ ಕ್ರೋಶೆ ವರ್ಕ್ ಮಾಡಿದ್ವಿ ಅಲ್ವಾ ಅದ್ರ ಪಕ್ಕಾನೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು ಹಾಗೇನೆ ಫ್ರೆಂಡ್ಸ್ ಡಬಲ್ ಕ್ರೋಶೆ ಲೆಂತ್ ಕಡೆ ಆದಷ್ಟು ಗಮನ ಕೊಡಿ ತೀರಾ ಲೆಂತಿ ಆಗಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಡಿ ಚಿಕ್ಕ ಚಿಕ್ಕದಾಗೇ ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಳ್ಳಿ ತೀರಾ ಚಿಕ್ಕದು ಬೇಡ ತೀರಾ ದೊಡ್ಡದು ಬೇಡ ಮೀಡಿಯಂ ಸೈಜ್ ಅಲ್ಲಿ ವರ್ಕ್ ಮಾಡ್ಕೊಳ್ಳಿ ಸೊ ಸ್ಟಾರ್ಟಿಂಗ್ ಅಲ್ಲಿ ನಾಲ್ಕು ಡಬಲ್ ಕ್ರೋಶೆ ಪ್ಲಸ್ ಟೂ ಚೈನ್ ಸೇರಿ ಫೈವ್ ಡಬಲ್ ಕ್ರೋಶೆ ಅಂತ ಹೇಳಿದೆ ಅಲ್ವಾ ಸೊ ಇಲ್ಲೂ ಅಷ್ಟೇ ಫೈವ್ ಡಬಲ್ ಕ್ರೋಶೆನೆ ವರ್ಕ್ ಮಾಡ್ಕೋತೀನಿ ಸೊ ಇದು ಬಾಕ್ಸ್ ಬಾಕ್ಸ್ ತರ ಬರುತ್ತೆ ನಮಗೆ ಈ ಒಂದು ಡಿಸೈನು ನೋಡಿ ಐದನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ ಐದ್ ಡಬಲ್ ಕ್ರೋಶೆ ಆದ್ಮೇಲೆ ಇವಾಗ ನಾನು ಒಂದು ಬೀಡ್ ನ ತಗೋತೀನಿ ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಆಂಟಿಕ್ ಬೀಡ್ ನ ಯೂಸ್ ಮಾಡ್ತಿರೋದು ಫ್ರೆಂಡ್ಸ್ ನಾನು ಕವಿತಾ ಎಂಟರ್ಪ್ರೈಸ್ ಅಲ್ಲಿ ಬೀಡ್ ನ ಯಾವ ರೀತಿ ನಾವು ಪರ್ಚೇಸ್ ಮಾಡಬಹುದು ಅನ್ನೋ ಕಂಪ್ಲೀಟ್ ವಿಡಿಯೋ ಡೀಟೇಲ್ಸ್ ನ ಮಾಡಿ ಹಾಕಿದೀನಿ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು ನೀವು ಬೀಡ್ ಹಾಕಿ ಬೀಡ್ ನ ಲಾಕ್ ಮಾಡಿಕೊಂಡು ಇವಾಗ ನಾವು ಸೂಜಿ ಮೇಲೆ ದಾರ ತಗೊಂಡು ಬೀಡ್ ಎಲ್ಲಿ ರೀಚ್ ಆಗುತ್ತೋ ಈ ರೀತಿ ನೋಡ್ಕೊಂಡು ಡೈರೆಕ್ಟ್ ಆಗಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು ಮತ್ತೆ ಡಬಲ್ ಕ್ರೋಶೆ ಸೊ ಒಂದೊಂದು ಬಾಕ್ಸ್ಗೂ ಇಲ್ಲಿ ನಾವು ಐದು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆನ್ಲೈನ್ ಕ್ಲಾಸ್ ಹಾಗೆ ಆಫ್ಲೈನ್ ಕ್ಲಾಸ್ ಎರಡು ಕೂಡ ಇರುತ್ತೆ ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಚೂಸ್ ಮಾಡಿ ನೀವು ನನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ನೋಡಿ ಪಕ್ಕ ಪಕ್ಕನೆ ಮಾಡ್ಕೊಳ್ಳಿ ಡಬಲ್ ಕ್ರೋಶೆಗಳನ್ನ ವೇರಿಯೇಷನ್ ಮಾಡ್ಕೊಳ್ಳೋದಕ್ ಹೋಗ್ಬೇಡಿ ಸೊ ಇಲ್ಲಿ ಇವಾಗ ಫೈವ್ ಡಬಲ್ ಕ್ರೋಶೆ ಆದ್ಮೇಲೆ ನಾನು ತ್ರೀ ಚೈನ್ ಹಾಕೋತೀನಿ ಒಂದು ಕಡೆ ನಮ್ಗೆ ಬೀಡ್ ಬರುತ್ತೆ ಇನ್ನೊಂದ್ ಕಡೆ ತ್ರೀ ಚೈನ್ ಬರುತ್ತೆ ಅವಾಗ್ಲೆ ಬೀಡ್ ಹಾಕೊಂಡ್ವಿ ಅಲ್ವಾ ಸೊ ಇವಾಗ ತ್ರೀ ಚೈನ್ ಹಾಕ್ತಾ ಇದೀನಿ ತ್ರೀ ಚೈನ್ ಹಾಕೊಳ್ಳಿ ಸೂಜಿ ಮೇಲೆ ದಾರ ತಗೊಂಡು ತ್ರೀ ಚೈನ್ ಎಲ್ಲೂ ರೀಚ್ ಆಗುತ್ತೋ ನೋಡಿ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಸೊ ಇಲ್ಲೂ ಅಷ್ಟೇ ಐದು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು ಸೊ ಬೇಸ್ ನಾನು ಅವಾಗ್ಲೇ ಹೇಳ್ದೆ ಅಲ್ವಾ ಯಾವುದೇ ರೀತಿ ಚೈನ್ ಚೈನ್ಗಳನ್ನ ಹಾಕಿ ಬೇಸ್ ಮಾಡ್ತಾ ಇಲ್ಲ ಸೊ ಇದೇ ರೀತಿ ಡಬಲ್ ಕ್ರೋಶೆಯಿಂದ ನಾನು ಬೇಸ್ ಬೇಸ್ಗಳನ್ನ ವರ್ಕ್ ಮಾಡ್ತಿರೋದು ಅಂತ ಫ್ರೆಂಡ್ಸ್ ಇವತ್ತು ನಾನು ಯೂಸ್ ಮಾಡ್ತಾರೋ ದಾರ ಬಂದು ಸ್ವಲ್ಪ ತೆಳುವಾಗಿರೋದ್ರಿಂದ ಗೆ ಹಾಗೆ ಕೈಗೆಲ್ಲ ಅಂಟ್ಕೋತಾ ಇತ್ತು ದಾರ ಅದು ಸೊ ಅವರೇ ಮ್ಯಾಚ್ ಮಾಡಿ ಕಳಿಸಿದಂತ ದಾರ ಇದು ಸೊ ಅದೇ ದಾರನ ಯೂಸ್ ಮಾಡಿದೆ ಸೊ ಆ ದಾರ ಬಿಟ್ಟು ಸೇಮ್ ಕಲರ್ ನಾವ್ ಯೂಸ್ ಮಾಡೋ ದಾರ ಯೂಸ್ ಮಾಡಿದ್ರೆ ನನಗೆ ಡಿಸೈನ್ ನೀಟ್ ಆಗಿ ಬರ್ತಾ ಇತ್ತು ಅದು ಎಳೆಗಳು ನೀಡಲ್ಗೆ ಸಿಕ್ಕೋತಾ ಇತ್ತು ಜೊತೆಗೆ ನಮ್ ಕೈಗೆ ಸ್ವೆಟ್ ಆದಾಗ ಹೆಂಗೆ ಅಂಟ್ಕೊಳುತ್ತಲ್ವಾ ಸೊ ಆ ರೀತಿ ಅಂಟ್ಕೋತಾ ಇತ್ತು ಥ್ರೆಡ್ ಸೊ ನಂಗೆ ಬೇಸ್ ಲೈನ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗೋಯ್ತು ಈ ಡಿಸೈನ್ ವರ್ಕ್ ಮಾಡ್ಬೇಕಾದ್ರೆ ಸೊ ಆದಷ್ಟು ಜಾಸ್ತಿ ತೆಳುವಾಗಿರುವಂತ ಥ್ರೆಡ್ಗಳನ್ನ ತಗೊಳೋದಕ್ ಹೋಗ್ಬೇಡಿ ಹಾಗೆ ನೀವು ಕೇಳ್ಬಹುದು ನೀವ್ ಯಾವ ಬ್ರಾಂಡ್ ಥ್ರೆಡ್ ನ ಯೂಸ್ ಮಾಡ್ತೀರ ಅಂತ ಯೂಸ್ ಮಾಡೋದು ರಾಜ್ ಅಂತ ಒಂದು ಬ್ರಾಂಡ್ ಅಲ್ಲಿ ಯೂಸ್ ಮಾಡ್ತೀನಿ ಹಾಗೆ ಬುಲೆಟ್ ಯೂಸ್ ಮಾಡ್ತೀನಿ ಜೊತೆಗೆ ಚಾಂದ್ ತಾರ ಅಂತ ಒಂದು ಬರುತ್ತೆ ಅದನ್ನ ಕೂಡ ನಾನು ಯೂಸ್ ಮಾಡ್ತೀನಿ ಮೂರು ಬ್ರ್ಯಾಂಡ್ ನಾನು ಯೂಸ್ ಮಾಡುವಂತದ್ದು ಬೀಡ್ ಹಾಕಿ ಆದ್ಮೇಲೂ ಸಹ ನಾವು ಐದು ಡಬಲ್ ಕ್ರೋಶಿಗಳನ್ನ ವರ್ಕ್ ಮಾಡ್ಕೋಬೇಕು ಲೆಂತ್ ಮೇಂಟೈನ್ ಮಾಡಿ ಗ್ಯಾಪ್ ನ ಮೇಂಟೈನ್ ಮಾಡಿ ಸೊ ನಮಗೆ ದು ಫೈನಲ್ ಲುಕ್ ನೀಟ್ ಆಗಿ ಬರುತ್ತೆ ನೋಡಿ ಫೈವ್ ಡಬಲ್ ಕ್ರೋಶೆ ಆದ್ಮೇಲೆ ಇವಾಗ ತ್ರೀ ಚೈನ್ ಹಾಕೊಳ್ಳಿ ಸೊ ಆಲ್ಟರ್ನೇಟಿವ್ ಆಗಿ ಒಂದ್ ಕಡೆ ತ್ರೀ ಚೈನ್ ಬಂದ್ರೆ ಒಂದ್ ಕಡೆ ಬೀಡ್ ಬರುತ್ತೆ ನೋಡಿ ಇವಾಗ ತ್ರೀ ಚೈನ್ ಹಾಕಿ ಡಬಲ್ ಕ್ರೋಶೆ ಬಾಕ್ಸಸ್ ಒಂದು ಬಾಕ್ಸ್ ಗೆ ಫೈವ್ ಡಬಲ್ ಕ್ರೋಶೆ ನಾನು ವರ್ಕ್ ಮಾಡಿರುವಂತದ್ದು ನೋಡಿ ಇದೇ ತರ ಸೀರೆ ಪೂರ್ತಿ ನಾವು ವರ್ಕ್ ಅನ್ನ ಮಾಡ್ತಾ ಹೋಗ್ಬೇಕು ಒಂದ್ ಕಡೆ ಬೀಡು ಒಂದ್ ಕಡೆ ತ್ರೀ ಚೈನ್ ಫ್ರೆಂಡ್ ಸೀರೆ ಪೂರ್ತಿ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಲೇಯರ್ ನ ಮಾಡೋದಕ್ಕೆ ನಾನು ಸೀರೆ ಪಲ್ಲು ಕಲರ್ ದಾರಾನ ತಗೊಂಡಿದೀನಿ ನಾವೇನು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಟೂ ಚೈನ್ ಹಾಕಿದ್ವಿ ಅಲ್ವಾ ಅದ್ರ ಮೇಲ್ಗಡೆಗೆ ದಾರನ ಈ ರೀತಿ ಎಳ್ಕೊಂಡು ನಾನು ಗಂಟ್ಗಳನ್ನ ಹಾಕೋತಾ ಇದೀನಿ ಟೈಟ್ ಆಗಿ ಹಾಕೊಳ್ಳಿ ಎರಡು ಇಲ್ಲ ಅಂದ್ರೆ ಮೂರ್ ಗಂಟೆ ಹಾಕೊಳ್ಳಿ ಒಂದೇ ಗಂಟೆ ಹಾಕಿ ವರ್ಕ್ ಮಾಡ್ಕೊಳೋದಕ್ ಹೋಗ್ಬೇಡಿ ನಾನು ಎರಡ್ ಗಂಟ್ಗಳನ್ನ ಹಾಕೋತಾ ಇದೀನಿ ಎರಡ್ ಗಂಟ ಹಾಕೊಂಡು ಸೇಮ್ ಪಾಯಿಂಟ್ ನೀಳನ್ನ ಹಾಕಿ ಇವಾಗ ನಾವು ಚೈನ್ ಚೈನ್ಗಳನ್ನ ಹಾಕೋಬೇಕು ಸೇಮ್ ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಸೇಮ್ ಪಾಯಿಂಟ್ ಗೆ ನೀಳನ್ನ ಹಾಕಿ ದಾರ ತೆಗೆದು ಒಂದು ಚೈನ್ ಹಾಕೊಳ್ಳಿ ಚೈನ್ ಹಾಕಿ ಆದ್ಮೇಲೆ ನಾವಿವಾಗ ಮತ್ತೆ ನಾವು ಒಂದು ಎರಡು ಮೂರು ಮೂರು ಚೈನ್ ಹಾಕೊಂಡು ನೋಡಿ ಇಲ್ಲಿ ಕೊನೆ ಡಬಲ್ ಕ್ರೋಶೆ ಫಸ್ಟ್ ಬಾಕ್ಸ್ ನ ಕೊನೆ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ ಗೆ ನಾವು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಇವಾಗ ಮೂರು ಇಲ್ಲ ಅಂದ್ರೆ ನಾಲ್ಕು ಚೈನ್ ಹಾಕೊಳ್ಳಿ ಇಲ್ಲಿ ನೋಡಿ ಫಸ್ಟ್ ಮತ್ತೆ ಎರಡನೇದು ಡಬಲ್ ಕ್ರೋಶ ಇದೆ ಅಲ್ವಾ ಎರಡಕ್ಕೂ ಮಧ್ಯಕ್ಕೆ ನಾನು ಚೈನ್ ಹಾಕ್ತೇ ಅಲ್ವಾ ತ್ರೀ ಚೈನ್ ಅದನ್ನ ಲಾಕ್ ಮಾಡ್ತಾ ಇದ್ದೀನಿ ಮೊದಲನೇದು ಹಾಗೆ ಎರಡನೇ ಡಬಲ್ ಕ್ರೋಶೆ ಮಧ್ಯಕ್ಕೆ ಮತ್ತೆ ಇವಾಗ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮತ್ತೆ ಇವಾಗ ಕೊನೆ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ತ್ರೀ ಚೈನ್ ನ ಲಾಕ್ ಆದ್ಮೇಲೆ ಮೂರು ಸಿಂಗಲ್ ಕ್ರೋಶೆಗಳನ್ನ ಎಕ್ಸ್ಟ್ರಾ ವರ್ಕ್ ಮಾಡ್ಕೊಂಡಿದ್ದೀನಿ ವರ್ಕ್ ಮಾಡಿ ಆದ್ಮೇಲೆ ಇವಾಗ ನಾನು ದಾರ ತೆಗೆದು ಬೀಡ್ಗಳನ್ನ ಹಾಕೋತಾ ಇದ್ದೀನಿ ಇಲ್ಲಿ ಸಿಂಗಲ್ ಕ್ರೋಶೆ ಬದಲಾಗಿ ಚೈನ್ ಹಾಕೊಂಡ್ರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಹಾಗಾಗಿ ನಾನು ಸಿಂಗಲ್ ಕ್ರೋಶೆಗಳನ್ನೇ ಹಾಕೊಂಡಿದ್ದೀನಿ ನೋಡಿ ಇವಾಗ ಟೋಟಲ್ ಆಗಿ ನಾಲ್ಕು ಬೀಡ್ಗಳನ್ನ ಹಾಕೋತೀನಿ ಒಟ್ಟಿಗೆ ನಿಮ್ಗೆ ಅಭ್ಯಾಸ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ನೀವು ಒಂದೊಂದೇ ಬೀಡ್ ನ ಹಾಕೋಬಹುದು ಇವಾಗ ಬೀಡ್ ನ ಲಾಕ್ ಮಾಡ್ಕೊಂಡು ಇವಾಗ ಬೀಡ್ ನ ಪಕ್ಕದಲ್ಲೇ ಏನು ಫಸ್ಟ್ ಡಬಲ್ ಕ್ರೋಶೆ ಇದೆ ಅಲ್ವಾ ಅದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು ಚೈನ್ ಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು ನೋಡಿ ಇದು ಈ ರೀತಿ ಬರುತ್ತೆ ಮತ್ತೆ ಇವಾಗ ನೆಕ್ಸ್ಟ್ ಇನ್ನೇನು ಉಳ್ದಂತ ಡಬಲ್ ಅಲ್ವಾ ಅದ್ರ ಮೇಲೆ ಮೂರು ಸಿಂಗಲ್ ಕ್ರೋಷೆ ಮಾಡ್ಕೋಬೇಕು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಎರಡಾಯ್ತು ಇವಾಗ ಮೂರ್ನೇದು ವರ್ಕ್ ಮಾಡ್ಕೋಬೇಕು ಮತ್ತೆ ಇವಾಗ ಚೈನ್ಗಳು ಹಾಕೊಳ್ಳಿ ಮೂರು ಇಲ್ಲ ಅಂದ್ರೆ ನಾಲ್ಕು ಚೈನ್ ಹಾಕೊಂಡು ನೋಡಿ ಇಲ್ಲಿ ಮೊದಲನೇದು ಹಾಗೆ ಎರಡನೇ ಡಬಲ್ ಕ್ರೋಶೆ ಮಧ್ಯಕ್ಕೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ನೋಡಿ ಎರಡಕ್ಕೂ ಮಧ್ಯ ಲಾಕ್ ಮಾಡಿರೋದು ಲಾಕ್ ಮಾಡಿ ಇವಾಗ ನೆಕ್ಸ್ಟ್ ಬೀಡ್ ನ ಹಿಂದೆಗಡೆ ಇರೋ ದಾರಕ್ಕೆ ಇಲ್ಲಿಂದಾನೆ ಡೈರೆಕ್ಟ್ ಆಗಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು ನೋಡಿ ಬೀಡ್ ನ ಲಾಕ್ ಮಾಡಿದಾಗ ಈ ರೀತಿ ಹಿಂದೆಗಡೆ ದಾರ ಬಂದಿರುತ್ತೆ ಸೊ ಅದಕ್ಕೆ ನಾವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು ಡಬಲ್ ಕ್ರೋಶೆ ಬದಲಾಗಿ ನೀವು ತ್ರಿಬಲ್ ಕ್ರೋಶೆ ಕೂಡ ವರ್ಕ್ ಮಾಡ್ಕೋಬಹುದು ಆರ್ಚ್ ಸ್ವಲ್ಪ ಬ್ರಾಡ್ ಆಗಿ ಬೇಕು ಅಂದ್ರೆ ನೀವು ತ್ರಿಬಲ್ ಕ್ರೋಶೆ ವರ್ಕ್ ಮಾಡ್ಕೋಬಹುದು ಆರ್ಚ್ ನಾರ್ಮಲ್ ಆಗಿ ಬೇಕು ಅಂದ್ರೆ ಡಬಲ್ ಕ್ರೋಶೆಯಿಂದ ಕೂಡ ನೀವು ವರ್ಕ್ ಮಾಡ್ಕೋಬಹುದು ಸೊ ಇವಾಗ ನಾನು ವರ್ಕ್ ಮಾಡ್ತಿದೀನಿ ಅಲ್ವಾ ಅದೇ ತರ ಸೊ ಇಲ್ಲಿ ಬೀಡ್ ನ ಹಿಂದೆಗಡೆ ಇರೋ ದಾರ ಕಂಪ್ಲೀಟ್ ಆಗಿ ಫಿಲ್ ಆಗೋರ್ಗು ನಾವು ಡಬಲ್ ಕ್ರೋಶೆ ಸ್ಟಿಚ್ ಇಂದ ವರ್ಕ್ ಮಾಡ್ಕೋಬೇಕು ಲೆಂತ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಳ್ಳಿ ವೇರಿಯೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಡಬಲ್ ಕ್ರೋಶೆ ಲೆಂತ್ ಗಳು ಆರ್ಚ್ ಅಲ್ಲಿ ಏನಾದ್ರೂ ವೇರಿಯೇಷನ್ ಆಯ್ತು ಅಂತ ಅಂದ್ರೆ ಸೊ ನಿಮ್ಗೆ ಆರ್ಚ್ ನೀಟಾಗಿ ಕಾಣಿಸೋದಿಲ್ಲ ನೋಡಿ ಇಲ್ಲಿ ಟೋಟಲ್ ಆಗಿ ನಾನು ಸೆವೆನ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡಿದೀನಿ ಇಲ್ಲಿ ಸೆವೆನ್ ಡಬಲ್ ಕ್ರೋಶೆ ಆದ್ಮೇಲೆ ಇವಾಗ ಒಂದು ಬೀಡ್ ಹಾಕೊಳ್ಳಿ ಬೀಡ್ ಹಾಕೊಂಡು ಮತ್ತೆ ಸೆವೆನ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು ಬೀಡ್ ಹಾಕೋದ್ಕಿನ್ನ ಮುಂಚೆ ಸೆವೆನ್ ಡಬಲ್ ಕ್ರೋಶೆ ಹಾಕಿದ್ವಿ ಬೀಡ್ ಹಾಕಿದ್ಮೇಲೆ ನಾವು ಸೆವೆನ್ ಡಬಲ್ ಕ್ರೋಶೆಗಳನ್ನೇ ಹಾಕೋಬೇಕು ಈ ರೀತಿ ನಾವು ಬೀಡ್ ಹಾಕೊಂಡ್ ಮುಂಚೆ ಹಾಗೆ ಹಾಕದ್ಮೇಲೆ ಒಂದೇ ಕೌಂಟಿಂಗ್ಸ್ ಅಲ್ಲಿ ವರ್ಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬೀಡ್ ಕರೆಕ್ಟ್ ಆಗಿ ಆರ್ಚ್ ನ ಮಧ್ಯ ಭಾಗಕ್ಕೆ ಬಂದು ಕೂರತ್ತೆ ಸೊ ವಿಡಿಯೋ ನೋಡ್ತಾನೆ ಪ್ರಾಕ್ಟೀಸ್ ಮಾಡಿ ಡಿಸೈನ್ ನಿಮ್ಗೆ ಅರ್ಥ ಆಗುತ್ತೆ ನೀಟಾಗಿ ನೋಡಿ ಸೆವೆನ್ ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ಇವಾಗ ಕೊನೆಯಲ್ಲಿ ಡಬಲ್ ಕ್ರೋಶ ಇದೆ ಅಲ್ವಾ ಎರಡು ಡಬಲ್ ಕ್ರೋಶೆ ಮಧ್ಯಕ್ಕೆ ನಾನು ಲಾಕ್ ಅನ್ನ ಮಾಡ್ತಾ ಇದೀನಿ ಅಂದ್ರೆ ಆರ್ಚ್ ನ ಎಂಡ್ ಮಾಡ್ಕೊಂಡೆ ಬೀಡ್ ನ ಸುತ್ತಾ ಇರೋ ಅಂದ್ರೆ ಬೀಡ್ ಹಿಂದೆಗಡೆ ಇರೋ ದಾರಕ್ಕೆ ಹದಿನಾಲ್ಕು ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದೀನಿ ನೋಡಿ ಇದು ಈ ರೀತಿ ಬರುತ್ತೆ ಒಂದು ಬೀಡ್ ನ ಮೇಲೆ ಬೀಡ್ಸ್ ಹಾಕೊಂಡೆ ಇನ್ನೊಂದು ಬೀಡ್ ನ ಮೇಲೆ ನಾನು ಆರ್ಚ್ ನ ವರ್ಕ್ ಮಾಡ್ಕೊಂಡೆ ಮತ್ತೆ ಇವಾಗ ಮೂರು ಇಲ್ಲ ಅಂದ್ರೆ ನಾಲ್ಕು ಚೈನ್ ಹಾಕೊಳ್ಳಿ ಇಲ್ಲೂ ಅಷ್ಟೇ ಒಂದ್ ಫಸ್ಟ್ ಹಾಗೆ ಎರಡನೇದು ಡಬಲ್ ಕ್ರೋಶೆ ಮಧ್ಯಕ್ಕೆ ನಾವು ಲಾಕ್ ಮಾಡ್ಕೋಬೇಕು ಮತ್ತೆ ಇವಾಗ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳಿ ಒಂದು ಎರಡು ಸೊ ಇಲ್ಲಿ ಮೂರು ವರ್ಕ್ ಮಾಡ್ಕೊಂಡ್ವಿ ಅಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಬರೀ ಎರಡನ್ನೇ ವರ್ಕ್ ಮಾಡ್ಕೊಂಡಿದೀನಿ ಇವಾಗ ನಾನು ಮೂರನೇ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ ಇವಾಗ ಬೀಡ್ ಸುತ್ತ ನಾವು ಬೀಡನ್ನ ಹಾಕೋಬೇಕು ನಾಲ್ಕ್ ಬೀಡ್ಗಳನ್ನ ಹಾಕೋತಾ ಇದೀನಿ ನಾನು ಇವಾಗ ಬೀಡ್ ನ ಲಾಕ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಬೀಡ್ ನ ಪಕ್ ಇಲ್ಲಿ ಎರಡು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ ಪಕ್ಕದಲ್ಲೇ ಇರೋ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡಿದೆ ಇಲ್ಲಿ ನಾನೇನ್ ಮಾಡಿದೆ ಎರಡನೇ ಡಬಲ್ ಕ್ರೋಶಿಗೆ ಲಾಕ್ ಮಾಡಿದೆ ಅವಾಗ ಶೇಪ್ ನಮ್ಗೆ ನೀಟಾಗಿ ಬರೋದಿಲ್ಲ ಅದಕ್ಕೆ ಏನ್ ಮಾಡ್ತೀನಿ ಮತ್ತೆ ಫಸ್ಟ್ ಡಬಲ್ ಕ್ರೋಶಿಗೆ ಲಾಕ್ ಮಾಡ್ಕೋತೀನಿ ಬೀಡ್ನ ಸಹ ಲಾಕ್ ಮಾಡಲ್ಲ ಇವಾಗ ನೋಡಿ ಲಾಕ್ ಮಾಡಿ ತೋರಿಸ್ತೀನಿ ವೇರಿಯೇಷನ್ಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡಿ ಫಸ್ಟ್ ಡಬಲ್ ಕ್ರೋಶಿಗೆ ವರ್ಕ್ ಮಾಡ್ಕೋಬೇಕು ಎರಡನೇ ಡಬಲ್ ಕ್ರೋಶಿಗೆ ವರ್ಕ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ ಅಂದ್ರೆ ಬೀಡ್ಗಳನ್ನ ಹಾಕಿದ್ಮೇಲೆ ಎರಡನೇ ಡಬಲ್ ಕ್ರೋಶಿಗೆ ವರ್ಕ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ ಸೊ ಹಾಗಾಗಿ ರಿಮೂವ್ ಮಾಡಿ ಫಸ್ಟ್ ಡಬಲ್ ಕ್ರೋಶಗೆ ನಾನು ವರ್ಕ್ ಮಾಡ್ಕೊಂಡೆ ಅಂದ್ರೆ ಫಸ್ಟ್ ಡಬಲ್ ಕ್ರೋಶಗೆ ಲಾಕ್ ಮಾಡ್ಕೊಂಡೆ ಇಲ್ಲಿ ನಾನು ಬೀಡ್ ನ ಲಾಕ್ ಮಾಡ್ಲಿಲ್ಲ ಡೈರೆಕ್ಟ್ ಆಗಿ ನಾಲ್ಕು ಬೀಡ್ಸ್ ನ ಒಟ್ಟಿಗೆ ನಾನು ಲಾಕ್ ಮಾಡ್ಕೊಂಡೆ ಸ್ಟಾರ್ಟಿಂಗ್ ಬೀಡ್ ನ ಲಾಕ್ ಮಾಡ್ಬೇಕಾದ್ರೆ ನಾನು ತೋರಿಸಿದ್ದೆ ನಾಲ್ಕು ಬೀಡ್ಗಳನ್ನ ಹಾಕಿ ಲಾಕ್ ಮಾಡಿ ಆಮೇಲೆ ಲಾಕ್ ಮಾಡಿದೆ ಸೊ ಇಲ್ಲಿ ಎರಡನೇ ಬೀಡ್ ಹಾಕ್ಬೇಕಾದ್ರೆ ಬೀಡ್ಗಳನ್ನ ನಾಲ್ಕು ಬೀಡ್ ನ ಲಾಕ್ ಮಾಡ್ಲಿಲ್ಲ ಡೈರೆಕ್ಟ್ ಲಾಕ್ ಮಾಡಿದೆ ಈ ರೀತಿ ಕೂಡ ನಾವು ವರ್ಕ್ ಮಾಡ್ಕೋಬಹುದು ಮತ್ತೆ ಇಲ್ಲಿ ಮೂರು ಸಿಂಗಲ್ ಕ್ರೋಶೆಗಳು ಹಾಕಿದ್ಮೇಲೆ ಮತ್ತೆ ಮೂರು ಇಲ್ಲ ಅಂದ್ರೆ ಚೈನ್ ಹಾಕೊಂಡು ನೋಡಿ ಫಸ್ಟ್ ಹಾಗೆ ಸೆಕೆಂಡ್ ಡಬಲ್ ಕ್ರೋಶೆ ಮಧ್ಯಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿ ಇಲ್ಲಿಂದಾನೇ ನಾವು ಬೀಡ್ ನ ಹಿಂದೆ ಕಡೆ ಇರೋ ದಾರಕ್ಕೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು ಸೊ ಇದು ಡಿಸೈನ್ ಈ ರೀತಿ ಬರುತ್ತೆ ಒಂದ್ ಆರ್ಚ್ ನ ಕಡೆ ಈ ಕಡೆ ಬೀಡ್ಗೆ ನಾವು ಈ ರೀತಿ ಬೀಡ್ಗಳನ್ನ ಹಾಕೊಂಡಿರುವಂತದ್ದು ನೋಡಿ ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ ಅದೇ ರೀತಿ ಕೌಂಟಿಂಗ್ಸ್ ಅಲ್ಲಿ ನಾವು ವರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಇದು ಈ ರೀತಿ ಬಂದಿದೆ ಇದಕ್ಕೆ ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನ್ ತೋರಿಸ್ತೀನಿ ನಿಮ್ಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕುಚ್ಗಳು ಹಾಕಿದಿನಿ ಇಲ್ಲಿ ನೋಡಿ ಇಲ್ಲಿ ಬೀಡ್ ಹಾಕಿದ್ಮೇಲೆ ಫೋರ್ ಚೈನ್ ಇಲ್ಲಿ ತ್ರೀ ಚೈನ್ ಹಾಕೊಳ್ಳಿ ಅಂತ ಅಲ್ವಾ ಅಲ್ಲಿಗೆ ನಾನು ಕುಚ್ಗಳ್ನ ಹಾಕಿದ್ದೀನಿ ಸೊ ನೋಡಿ ಆರ್ಚ್ ನ ಎರಡೂ ಕಡೆ ಕುಚ್ ಬಂದಿದೆ ಸೊ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಬರುತ್ತೆ ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡಿರೋಂತದ್ದು ಅಷ್ಟೇನೆ ಇದು ನನ್ನ ಕಸ್ಟಮರ್ ಹೇಳಿದ್ದು ಜಾಸ್ತಿ ಆರ್ಚ್ಗಳು ಬೇಡ ಅಂತ ಹೇಳಿ ಸೊ ಹಾಗಾಗಿ ಈ ರೀತಿ ಈ ಒಂದು ಡಿಸೈನ್ ನಾನು ಕಸ್ಟಮೈಸ್ ಮಾಡಿ ಕೊಟ್ಟಿದ್ದೀನಿ ಈ ಡಿಸೈನ್ ಗೆ ನಾವು ಚಾರ್ಜ್ ಮಾಡಬಹುದು ಅಂದ್ರೆ ಸೆವೆನ್ ಫಿಫ್ಟಿ ಇಂದ ಏಟ್ ಫಿಫ್ಟಿ ಏಟ್ ಹಂಡ್ರೆಡ್ ವರ್ಗೂ ನಾವು ಚಾರ್ಜ್ ಮಾಡಬಹುದು ಫ್ರೆಂಡ್ಸ್ ಹಾಗೇನ ಇವತ್ತಿನ ಡಿಸೈನ್ ಫೈನಲ್ ಲುಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಜೊತೆಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ನ ಕವಿತಾ ಅಲ್ಲಿ ನಾನು ತೊಗೊಳುದು ಅವರ ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಬೀಡ್ಸ್ ನ ಯಾವ ರೀತಿ ನಾವು ಆರ್ಡರ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಮಾಡಿ ಹಾಕಿದೀನಿ ಚಾನೆಲ್ ನ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು ಹಾಗೆ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇರೋರು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿವರೆಗೂ ಥ್ಯಾಂಕ್ ಯು